ಸಿಬಿಎಸ್ಇ ಶಾಲೆಯಲ್ಲಿ ನಡೆಯುವಂತಹ ಆನ್ಲೈನ್ ತರಗತಿಗಳಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಹಿಂದಿನ ನಾವು ಪಾಠ 4 ಸೂಜಿಯ ಕಥೆ ಈ ಒಂದು ಪಾಠದ ವಿವರಣೆಯ ರೀತಿ ಅಭ್ಯಾಸ ಭಾಗದಲ್ಲಿ ಬರುವಂತಹ ಎಲ್ಲ ಪ್ರಶ್ನೋತ್ತರಗಳನ್ನ ತಿಳಿದುಕೊಳ್ಳುವುದು. ಅದೇ ರೀತಿ ಇವತ್ತು ನಮ್ಮದಲ್ಲಿ ನಾವು ಫಸ್ಟ್ ಆಗಿರುವಂತಹ ಒಂದು ಪಾಠವನ್ನ ಪ್ರಾರಂಭಿಸೋಣ. ಅದಕ್ಕಿಂತ ಮುಂಚೆ ಇಲ್ಲಿ ಪಾಠ ಪೂರ್ವ ಚಟುವಟಿಕೆಗಳನ್ನ ಕೊಡಿದ್ದಾರೆ. ಈ ಚಿತ್ರದಲ್ಲಿರುವ ವಸ್ತುಗಳನ್ನು ಗುರುತಿಸಿ ಅವುಗಳ ಹೆಸರನ್ನು ಕೆಳಗೆ ನೀಡಿರುವ ಖಾಲಿ ಸ್ಥಳಗಳಲ್ಲಿ ಬರೆಯಿರಿ. ಇವುಗಳ ಉಪಯೋಗವನ್ನು ಸ್ನೇಹಿತರೊಡನೆ ಚರ್ಚಿಸಿ ಅಂತ ಹೇಳಿ ಕೊಡಿದ್ದಾರೆ. ಇಲ್ಲಿ ನೋಡಿ, ಇಲ್ಲಿ ಚಿತ್ರದಲ್ಲಿ ಕೊಟ್ಟಿದ್ದಾರೆ. ಈ ಚಿತ್ರದಲ್ಲಿರುವಂತಹ ವಸ್ತುಗಳ ಹೆಸರನ್ನ ಇಲ್ಲಿ ನಾವು ಹೇಳಬೇಕು. ಅದೇ ರೀತಿ ನಿಮ್ಗೆ ಇವಾಗ ನೋಡ್ರಿ, ನೀವಿರೋದು ಕೆಲವು ಜನ ಏನ್ ಮಾಡ್ತೀರಾ, ನೀವ್ ಎಲ್ಲಿರ್ತೀರಾ, ನಿಮ್ಮ ಮನೇಲಿ ಇರ್ತೀರಾ. ಹೌದೇನ್ರಿ, ನಿಮ್ಮ ಮನೆ ಎಲ್ಲಿ ಬರುತ್ತೆ? ಒಬ್ರು ಆನಂದ್ ನಗರ, ವಿಜಯನಗರ್, ಒಬ್ರು ಮೆಟ್ಕೊಂಡು, ಜೀಕಾಳು, ಬುದ್ಧಿ, ಮಳಲಿ, ರೋಗಿ, ಈ ರೀತಿಯಾಗಿ ಹೇಳಿದ್ರ. ಹೌದಿ, ಇವಾಗ ಆನಂದ್ ನಗರ್, ಸ್ವಾಸ್ ಸರ್ಕಲ್, ಮಲ್ಲನ್ ನಗರ್ ಇವೆಲ್ಲ ಏನ್ ಬರ್ತಾವ್ರಿ, ಮುಧೋಳದಲ್ಲಿ ಬರ್ತಾ ಇದೆ, ಒಂದು ಸಿಟಿ ಆಗಿದೆ, ನಗರ ಇದೆ. ಹೌದಿ, ಅದೇ ರೀತಿ ಮಳಲಿ, ರೋಗಿ, ಚಿಕ್ಕಲ್ಲಿ, ಮೆಟ್ಕೊಂಡು ಇವೆಲ್ಲ ಇದ್ದು ಹಳ್ಳಿ. ಹೌದಿ, ಹಳ್ಳಿ ಆ ಹಳ್ಳಿಯಲ್ಲಿ ಮರಗಳಿರ್ತಾವ ನೋಡಿದಿರಿ, ಸುತ್ತಲ ಹೊಲಗಳಿರ್ತಾವ, ಹೊಲ ಹೊಲಗಳ ಹತ್ರ ಇರ್ರಿ, ಮರಗಳನ್ನ ಸಾಲಾಗಿ ಬೆಳೆಸಿರ್ತಾರ. ಆ ಒಂದು ಹಳ್ಳಿಯಲ್ಲಿ ಇರ್ರಿ, ಮರಗಳೇನಿರ್ತಾವ ಎಲ್ಲರನ್ನೇ ತಂಪನ್ನ ನೀಡ್ತಾವ. ಹೌದಿರ್ರಿ, ರಸ್ತೆ ಬದಿಗಳಲ್ಲಿ ಸಹ ಇಲ್ಲಿ ಮರಗಳನ್ನ ನೆಟ್ಟಿರ್ತಾರ. ಅದಕ್ಕೆ ಮರಗಳನ್ನ ಏನ್ ಮಾಡೋದು, ನಾವು ಜಾಸ್ತಿಯಾಗಿ ಬೆಳೆಸ್ತಿದ್ರಿ. ಮರಗಳನ್ನ ಕಡಿಯುವುದರಿಂದ ನಮ್ಗೆ ಉಸಿರಾಟದ ತೊಂದರೆ ಆಗುತ್ತೆ. ಅದೇ ರೀತಿ ಮಳೆ ಸರಿಯಾಗಿ ಆಗುವುದಿಲ್ಲ. ಈಗ ಕೇಡು ಕಾಲ, ಕೆಟ್ಟ ಒಂದು ಕಾಲ ಬಂದ್ಬಿಟ್ಟಿದೆ. ನೀವು ಬೇಸಿಗೆಯಲ್ಲಿ ಮಳೆ ಆಗುವುದು, ಮಳೆಯಲ್ಲಿ ಮತ್ತೆ ಜಾಸ್ತಿ ವಿದ್ಯುತ್ ಪ್ರವಾಹ ಆಗುವುದು, ಈ ರೀತಿಯಾಗಿ ಉಂಟಾಗ್ತದೆ. ಇಲ್ಲಿ ನಿಮ್ಗೆ ಈ ಒಂದು ಪಾಠವನ್ನು ಕೊಡ್ತಾರೆ, ಅಥವಾ ಸಾರಿ ಒಂದು ಪದ್ಯವನ್ನು ಕೊಡ್ತಾರೆ. ಆ ಪದ್ಯದ ಹೆಸರು ಇಲ್ಲಿ ಹಳ್ಳಿಯ ದಾರಿಯ ಬದಿಯಲ್ಲಿ. ಆ ಹಳ್ಳಿಯ ದಾರಿ ಹತ್ತ ಇಲ್ಲಿ ಮರಗಳ ಸಾಲಾಗಿ ಬಳಸಿರ್ತಾರೆ. ಅದೇ ಆ ಹಳ್ಳಿಯ ದಾರಿಯ ಬದಿಯಲ್ಲಿ ಏನಿತ್ತು ಅನ್ನೋದನ್ನ ಇಲ್ಲಿ ನಿಮ್ಗೆ ಕೊಟ್ಟಿದ್ದಾರೆ. ಪದ್ಯ ಪಾಠ ಇದು. ಪದ್ಯ ಪಾಠ ಇದು. ಹಳ್ಳಿಯ ದಾರಿಯ ಬದಿಯಲ್ಲಿ, ಹಳ್ಳಿಯ ದಾರಿಯ ಬದಿಯಲ್ಲಿ, ಹಳ್ಳಿಯ ದಾರಿಯ ಬದಿಯಲ್ಲಿ. ಅದಕ್ಕೆ ನಮ್ಮ ಚೈಲಿ ಪಾಠ ಪೂರ್ವ ಚಟುವಟಿಕೆಯನ್ನ ಕೊಟ್ಟಿದ್ದಾರೆ. ಈ ಮೀರಿ ಪಾಠ ಪೂರ್ವ ಚಟುವಟಿಕೆ ಪಾಠ ಪೂರ್ವ ಚಟುವಟಿಕೆಯಲ್ಲಿ ನೋಡಿ, ಮೊದಲನೇದಾಗಿ ಈ ಚಿತ್ರದಲ್ಲಿರುವುದೇನು ವಸ್ತು, ಯಾವ ವಸ್ತು ಇದು? ಇದಕ್ಕೆ ಏನ್ ಕರ್ತೀವಿ ನೀವು, ಮೇಲ್ ಕುರ್ಚಿ ಅಂತ ಕರಿತೀರ. ಹೌದಿಲ್ರಿ, ಇದೇನ್ರಿ ಕುರ್ಚಿ. ಇದನ್ನ ಯಾವ್ದ್ರಿಂದ ತಯಾರಿಸುತ್ತಾರ, ಕಟ್ಟಿಗೆಯಿಂದ ತಯಾರಿಸಿದ್ದಾರೆ. ಹೌದಿಲ್ರಿ, ಇಲ್ಲಿರುವುದು ಕಟ್ಟಿಗೆಯಿಂದ ತಯಾರಿಸಿದಂತಹ ಒಂದು ಕುರ್ಚಿ. ಈ ಒಂದು ಕುರ್ಚಿಯ ಒಂದು ಹೆಸರೇನಿಲ್ಲಿ, ಕುರ್ಚಿಯನ್ನು ಯಾವ್ದಕ್ಕೆ ಉಪಯೋಗಿಸ್ತೀರ ನೀವು? ಇಲ್ಲಿ ಕುರ್ಚಿಯನ್ನು ಇಲ್ಲಿ ನಾವು ಕುಳಿತುಕೊಳ್ಳಿಕ್ಕೆ, ಹೌದಿಲ್ರಿ, ಮತ್ತೆ ಊಟ ಮಾಡ್ಲಿಕ್ಕೆ ನಾವು ಕುರ್ಚಿಯನ್ನ ಬಳಸ್ತೀವಿ. ಮತ್ತೆ ಟಿವಿಯನ್ನ ನೋಡ್ಬೇಕಾದ್ರೆ ನಾವು ಕುರ್ಚಿ ಮೇಲೆ ಕುಳಿತುಕೊಂಡು ಟಿವಿಯನ್ನ ನೋಡ್ತೀವಿ. ಹೌದಿಲ್ರಿ, ಅದೇ ರೀತಿ ಎರಡನೇದಲ್ಲಿ ಏನಿದೆ ನೋಡ್ರಿ, ಇದೇನಿದು ಚೆಂಡು. ಏನಿದು ಚೆಂಡು, ಈ ಚೆಂಡು ಇದರಿಂದ ಏನ್ ಉಪಯೋಗ ರೀ ನಮ್ಗೆ? ಈ ಚೆಂಡಿನ ಏನ್ ಮಾಡ್ತೀವಿ ನಾವು, ಆಟವನ್ನ ಆಡ್ತೀವಿ. ಹೌದಿಲ್ರಿ, ಹಾ, ಲಗೋರಿನ ಆಡ್ಬೋದು ಅಥವಾ ವಾಲಿಬಾಲ್, ಥ್ರೋಬಾಲ್, ಇವುಗಳನ್ನ ಏನ್ ಮಾಡ್ತೀವಿ ನಾವು, ಆಟವನ್ನ ಆಡ್ತೀವಿ. ಹೌದಿಲ್ರಿ, ಅದೇ ರೀತಿ ಈ ಚಿತ್ರದಲ್ಲಿ ಇರುವುದು ಏನಿದು, ನೀವೇನಂತ ಕರಿತೀರಿ, ಲೋಟ. ಹಾ, ಲೋಟ ಮತ್ತೆ ಗ್ಲಾಸ್ ಅಂತ ಹೇಳಿ, ಗ್ಲಾಸ್ ಕೂಡ ಅಂತ ಹೇಳ್ತಾರೆ. ಹಾ, ಇದು ಲೋಟ. ಇದರಿಂದ ಏನ್ ಉಪಯೋಗ ನಮ್ಗೆ? ಇದರಿಂದ ಏನ್ರಿ ನಾವು ನೀರನ್ನ ಕುಡಿತೀವಿ, ಮತ್ತೆ ಹಾಲನ್ನ ಕುಡಿತೀವಿ. ಅದೇ ರೀತಿ ಜ್ಯೂಸ್, ವಿವಿಧ ರೀತಿಯಾದ ಹಣ್ಣುಗಳನ್ನು ತಯಾರಿಸಿ ಜ್ಯೂಸ್ಗಳನ್ನ ಇದರಿಂದ ಕುಡಿತೀವಿ. ಹೌದಿಲ್ರಿ, ಅದೇ ರೀತಿ ಈ ಚಿತ್ರದಲ್ಲಿ ಇರುವುದು ಏನ್ರಿದು, ಗಡಿಯಾರ. ಹೌದಿಲ್ರಿ, ಇಲ್ಲಿದೇನ್ರಿ ಗಡಿಯಾರ.
ना कई कटक गडियार मन टी मेलो अथवा गोडे मेले हाँतील अब गडियार उपयोग री नमेंगे गडियार नमें समय ते समय आगे अमेरिके कालमे सहाय आगत अदे रीति चित्री छत्री छत्री इन उपयोग रही नमें मा बंदा नमेंगे मल्द रक्षण मोलू छत्री आवश्यकवा उपयोग है अदे रीति बिल जास्ती सह ना छत्री हिडको नमेंगे नेरल तेको सहाय आगत इन चित्री ना पेन अंतर के लेखनी अंत कल्तर पेन पेन नावेमती पाठ मत प्रश्न पाठ मत इन ये नावे विषय बरी पेन ना उपयोगस्ती अदे रीति चित्री बकेट अंत कल्तर बकेट उपयोग रही बटे बकेट मनलि नमें संग्रह उपयोग अदे रीति स्नान उपयोग इतने अदे रीत बटे तोड़े अथवा पात्र तोड़े बकेट उपयोग आते मत मध्यदली पुस्तक हाउदी मध्यदली पुस्तक पुस्तक ये उपयोग नमें विद्याभ्यास उपयोग इतने ओद के मतलब नोड़ बरली के नमु पुस्तक कुर्ची बकेट मत छत्री गडियार लोट पुस्तक इमी प्रति ना वस्तु बड़स्कु नमस कार्य नाता नमें बहुत अनुभव उपयोग के बहुत पुस्तक आगे इन मुझे पद्यवे यहाँ पद्य मोदी पद्यवान लगती सहयू पद्यवान बहटी कल अदर तरगति मत शाली तद ना पद्यवानी प्रारंभ ಹಳ್ಳಿಯ ದಾರಿಯ ಬದಿಯಲ್ಲಿ ಒಂದು ಮಾವಿನ ಮರವಿತ್ತು ಹಳ್ಳಿಯ ದಾರಿಯ ಬದಿಯಲ್ಲಿ ಒಂದು ಮಾವಿನ ಮರವಿತ್ತು ಹಲವು ಕೊಂಬೆಗಳನ್ನು ಚಾಚಿ ತನ್ನೆಳಲು ಮರವಿತ್ತು ಹಲವು ಕೊಂಬೆಗಳನ್ನು ಚಾಚಿ ತನ್ನೆಳಲು ಮರವಿತ್ತು ತನ್ನೆಳಲು ಮರವಿತ್ತು ಹಕ್ಕಿ ಪಕ್ಷಿಗಳು ಗೂಡನ್ನು ಕಟ್ಟಿದೆ ಮರಿಗಳ ಚಿಲಿಪಿಲಿ ಹಾಡಿತ್ತು ಹಕ್ಕಿ ಪಕ್ಷಿಗಳು ಗೂಡನ್ನು ಕಟ್ಟಿದೆ ಮರಿಗಳ ಚಿಲಿಪಿಲಿ ಹಾಡಿತ್ತು ಎಲೆಗಳ ಜೊತೆಗೆ ಕಾಯತೂಗಿ ಬಾಯಲ್ಲಿ ನೀರು ತುಂಬಿತ್ತು ಎಲೆಗಳ ಜೊತೆಗೆ ಕಾಯತೂಗಿ ಬಾಯಲ್ಲಿ ನೀರು ತುಂಬಿತ್ತು ಹಳ್ಳಿಯ ದಾರಿಯ ಬದಿಯಲ್ಲಿ ಒಂದು ಮಾವಿನ ಮರವಿತ್ತು इन पद मूर्ण पेरा कोवीन मरदड़ कणर मनवन सू मवीन मरदड़ कणीन परीम जनर मनवन सू मरव उपकार हिमे तोरी
ಬಾಗೂರು ಮಾರ್ಕಾಂಡೇಯ ಈ ಒಂದು ಪದದಲ್ಲಿ ಬರುವಂತಹ ಪದಗಳಲ್ಲಿ ಬದಿ ಬದಿ ಅಂದ್ರೆ ಪಕ್ಕ ಪಕ್ಕದಲ್ಲಿ ಬದಿಯಾಗಿದೆ ತಣ್ಣಳಲ್ಲಿ ತಂಪಾದ ನೆರಳು ಕಮ್ಮಿನಲ್ಲಿ ಸುಗಂಧ ಪರಿಮಳದಲ್ಲಿ ಸುವಾಸನೆ ವಾಸನೆ ಬಂದ ಪರಿಮಳ ಸುಂದರವಾದಂತಹ ವಾಸನೆ ಉಸಿರಿನಲ್ಲಿ ಪ್ರಾಣ ಅಂದ್ರೆ ದೇಹದ ಒಳಕ್ಕೆ ತೆಗೆದುಕೊಳ್ಳುವ ಹಾಗೂ ಹೊರಗೆ ಬಿಡುವ ಗಾಳಿ ಉಸಿರಿನಲ್ಲಿ ದೇಹದ ಒಳಕ್ಕೆ ತೆಗೆದುಕೊಳ್ಳುವಂತಹ ಹಾಗೂ ಮತ್ತೆ ಹೊರಗೆ ಬಿಡುವಂತಹ ಒಂದು ಗಾಳಿ ಉಸಿರಿನಲ್ಲಿ ಅದನ್ನು ಮೂಗಿನಿಂದ ಉಸಿರಾಡ್ತೀವಿ ಹೌದೇನು ಇಳಿಯಲ್ಲಿ ಭೂಮಿ ಅಥವಾ ನೆಲ ಅಂತೇಳಿ ಕರಿತೀವಿ ಪದಗಳ ಸುಧಾರಿಸ ಸುವಾಸನೆ ದೇಹದೊಳಕ್ಕೆ ತೆಗೆದುಕೊಳ್ಳುವ ಹಾಗೂ ಹೊರಗೆ ಬಿಡುವ ಹೊರಗೆ ಬಿಡುವ ಗಾಳಿ ಬರ್ಬೋದ್ರಿ
ಬದಿಯಲ್ಲಿ ಪಕ್ಕ ತನ್ನೆರಳಲ್ಲಿ ತಂಪಾದ ನೆರಳು ಕಮ್ಮಿನಲ್ಲಿ ಸುಗಂಧ ಪರಿಮಳದೆ ಸುವಾಸನೆ ಉಸಿರಿನಲ್ಲಿ ಪ್ರಾಣದ ದೇಹದ ಒಳಕ್ಕೆ ತೆಗೆದುಕೊಳ್ಳುವ ಹಾಗೂ ಹೊರಗೆ ಬಿಡುವ ಗಾಳಿ ಇಲೆಯಲ್ಲಿ ಭೂಮಿ ಏನು ಈ ಒಂದು ಪದ್ಯದ ಒಂದು ಸಾರಾಂಶವನ್ನು ಇಲ್ಲಿ ಮುಂದಿನ ಒಂದಲ್ಲಿ ತಿಳ್ಕೊಳ್ಳೋಣ ಇಷ್ಟು ಪದ್ಯಗಳ ಪೂರ್ಣವಾಗಿ ಹೊರಳತ್ತರನ್ನ ಬರೆದುಕೊಡ್ರಿ ಅದಕ್ಕೆ ಪದ್ಯವನ್ನು ಬಹಳ ಹಾಕಿ ಮಾಡ್ಬೇಕ್ರಿ ಮುಂದಿನ ಒಂದಲ್ಲಿ ಈ ಒಂದು ಪದ್ಯದ ಒಂದು ಸಾರಾಂಶವನ್ನು ತಿಳಿದುಕೊಳ್ಳೋಣ.